सेवालाल, जय जय सेवालाल, जय सेवालाल, जय सेवालाल, राम राम। जोड़ी राम 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 रामी। ಸಂಸ್ಕೃತಿ ಅಭೂತಪೂರ್ವವಾಗಿರುವಂತ ಪಾರಂಪರಿಕವಾಗಿರುವಂತ ಯಾವುದಾದ್ರೂ ಒಂದು ಸಮಾಜ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ತಂದೇ ಆದಂತಹ ವೈಶಿಷ್ಟ್ಯ ಇರುವಂತಹ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರನ್ನು ಕರಿತೀವಿ, ಆದ್ರೆ ಕಾಶ್ಮೀರದಲ್ಲಿ ಹೋದರೂ ಕೂಡ ಕಾಶ್ಮೀರ ದಿಂದ ಹಿಡಿದು ಪ್ರತಿಯೊಂದು ರಾಜ್ಯದಲ್ಲಿ ಈ ಸಮುದಾಯ ಇದೆ. ಹೀಗಾಗಿ ನಮ್ಮ ಭಾರತ ದೇಶದ ಒಂದು ಸಾಂಸ್ಕೃತಿಕ ಪರಂಪರೆ ಎಲ್ಲಾದರೂ ನೋಡಬೇಕಾದ್ರೆ ಬಂಜಾರ ಸಮುದಾಯದಲ್ಲಿ ನೋಡಬೇಕನ್ನುವಂತಹ ಮಾತನ್ನು ಹಿರಿಯರು ಹೇಳಿದರು. ಇದು ಒಂದು ಭಾಗ, ಇದು ಒಂದು ಭಾಗ. ಆದರೆ ಈ 21ನೇ ಶತಮಾನದಲ್ಲಿ ನಾವು ಇದ್ದೇವೆ, ಇಷ್ಟಕ್ಕೆ ಸಂತೋಷ ಪಡುವಂತಹ ಸಮಾಧಾನ ಪಡುವಂತಹದ್ದಲ್ಲ. ಇದು ಜ್ಞಾನದ ಯುಗ. ಈ ಸಮುದಾಯದ ಜನ ಮಕ್ಕಳು ಕೂಡ ಬೇರೆ ಬೇರೆ ರಂಗದಲ್ಲಿ ಮುಂದೆ ಬರಬೇಕು, ಬೇರೆ ಬೇರೆ ವೃತ್ತಿಯಲ್ಲಿ ಮುಂದೆ ಬರಬೇಕು. ನಾವೆಲ್ಲ ಬಹಳಷ್ಟು ಬುದ್ಧಿವಂತರಿದ್ದೀರಿ, ಅದಕ್ಕೆ ಅವಕಾಶಗಳನ್ನು ಕೊಡಬೇಕಾಗ್ತದೆ. ಉದಾಹರಣೆಗೆ ಪ್ರತಿ ವರ್ಷ ಕರ್ನಾಟಕ ಕಾಲೇಜಿನಲ್ಲಿ ಪಿಯುಸಿ ಅಡ್ಮಿಷನ್ಗೆ 140 ಜನ ಎಸ್ಸಿ ಮಕ್ಕಳು ಆಯ್ಕೆ ಆಗಬೇಕಾದ್ರೆ ಅದರಲ್ಲಿ 70ರಷ್ಟು ಈ ಸಮುದಾಯದ ಮಕ್ಕಳೇ ಇವತ್ತು ಆಯ್ಕೆ ಆಗ್ತಾರೆ, ಬುದ್ಧಿವಂತರಿದ್ದಾರೆ. ಡಾಕ್ಟರ್ ಸೆಲೆಕ್ಷನ್ ಅಲ್ಲಿ ಅತಿ ಹೆಚ್ಚು ಆಯ್ಕೆ ಆಗುವಂತದ್ದು ಈ ಸಮುದಾಯ. ಜಡ್ಜ್ಗಳ ಆಯ್ಕೆಯಲ್ಲಿ ಈ ಸಮುದಾಯ ಹೆಚ್ಚಿದೆ. ಇದರ ಅರ್ಥ ಏನು? ಅವಕಾಶ ಸಿಕ್ಕರೆ ತಾವು ಕೂಡ ಇದರಂತೆ ಮುಂದೆ ಬರಕ್ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಹೇಳಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಬಂಜಾರ ಅಭಿವೃದ್ಧಿ ನಿಗಮವನ್ನು ಮಾಡಿ, ಅದಕ್ಕಿಂತ ಮುಂಚೆ ಆಡಳಿತ ಮಾಡಿದವರಿಗೆ ಕಲ್ಪನೆ ಬಂದಿರಲಿಲ್ಲ, ವಿಶೇಷವಾದಂತಹ ಅನುದಾನವನ್ನ ಕೊಟ್ಟು ಇವತ್ತೇನು ಬಂಜಾರ ತಾಂಡಾದಲ್ಲಿ ರಸ್ತೆಗಳಾಗಿದೆ, ಸೇವಾಲಾಲ್ ಭವನ ಆಗಿದೆ, ಶಾಲಾ ಕಟ್ಟಡ ಆಗಿದೆ, ಅವೆಲ್ಲ ತಾಂಡ ಅಭಿವೃದ್ಧಿ ನಿಗಮದಿಂದ ಆಗಿದ್ದಾವೆ. ಅದನ್ನ ಪ್ರಾರಂಭ ಮಾಡಿದವರು ನಮ್ಮ ನಾಯಕರಾದಂತ ಯಡಿಯೂರಪ್ಪ. ಈಗ ಮುಂದುವರೆದ ಭಾಗ ಶಿಕ್ಷಣದಲ್ಲಿ ಈ ಸಮುದಾಯ ಮುಂದೆ ಬರಬೇಕೆನ್ನುವಂತಹ ಚಿಂತನೆ ನಮ್ದಾಗಿದೆ. ಹೀಗಾಗಿ ಬಂಜಾರ ಮತ್ತು ಇತರ ಬುಡಕಟ್ಟು ಜನಾಂಗಕ್ಕೆ ವಿಶೇಷವಾದಂತಹ ಶಾಲೆಗಳನ್ನು ತೆಗೆಯೋದಕ್ಕೆ ನಾವು ಬರುವಂತಹ ಬಜೆಟ್ನಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವಂತಹ ಈಗಾಗಲೇ ಚಿಂತನೆ ನಮ್ಮಲ್ಲಿ ಪ್ರಾರಂಭ ಆಗಿದೆ. ಈ ಎಲ್ಲ ಸಮುದಾಯಗಳು ಮುಂದೆ ಬಂದಾಗ ಮಾತ್ರ ನಮ್ಮ ರಾಜ್ಯ ಮುಂದೆ ಬರ್ತದೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತದೆ. ಹೀಗಾಗಿ ತಮ್ಮ ಅಭಿವೃದ್ಧಿಗಾಗಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚು ಒತ್ತು ಮತ್ತು ಹಣವನ್ನು ಕೊಡೋ ಜೊತೆಗೆ ಈ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅನ್ನುವಂತ ಮಾತನ್ನು ಹೇಳಿದ್ದೇವೆ. ಇಷ್ಟು ದಿವಸ ತಾಂಡಗಳನ್ನ
ಊರವರೆಗೆ ಇಡುವಂತ ಪ್ರವೃತ್ತಿಯಾಗಿ ಅವುಗಳನ್ನು ರೆವೆನ್ಯೂ ಗ್ರಾಮವಾಗಿ ಪರಿವರ್ತನೆಯನ್ನ ಮಾಡಿ ಆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂಬ ಸರ್ ಅದೇ ಅದು ಗ್ರಾಮಗಳಾಗಿದೆ ಈಗ ಅದನ್ನ ಸರ್ವೆ ಮಾಡಿ ಆ ಪ್ರಕ್ರಿಯೆಗಳೆಲ್ಲ ಪ್ರಾರಂಭ ಆಗಿದೆ ಬರುವಂತ ವರ್ಷದಿಂದ ಇವೆಲ್ಲವೂ ಗ್ರಾಮವಾಗಿ ಪರಿವರ್ತನೆ ಆಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಏನು ಸಿಗುತ್ತೆ ಬೇರೆ ಗ್ರಾಮಗಳಿಗೆ ಹಾಗೆ ತಾಂಡಕ್ಕೂ ಕೂಡ ಸಿಗುವಂತ ವ್ಯವಸ್ಥೆಗಳನ್ನು ನಾವು ಹೀಗೆ ಮುಖ್ಯವಾಹಿನಿಗೆ ತರುವಂತದ್ದು ನಮ್ಮ ಗುರಿಯಾಗಿದೆ ಬಿಟ್ಟುಹೋದ ಜನಾಂಗವನ್ನ ಮುಖ್ಯವಾಹಿನಿಗೆ ತರುವಂತದ್ದು ನಮ್ಮ ಗುರಿಯಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ತಮ್ಮನ್ನ ದೂರಿಟ್ಟಿದ್ರು ಈ ವರ್ಷ ಕೇವಲ ಓಟಿಗಾಗಿ ಬರುವರು ಓಟಿಗಾಗಿ ಬಂದು ಆಮೇಶವನ್ನ ಒಟ್ಟಿ ಮತಗಳನ್ನ ಪಡ್ಕೊಂಡು ಹೋಗ್ತಿದ್ರು ಕಾಲ ಬದಲಾವಣೆ ಆಗಿದೆ ಜಾಗೃತ ಆಗಿದ್ದೀರಿ ನಿಮ್ಮ ಮತದ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ನಮ್ಮ ಯುವಕರಿಗೆ ಗೊತ್ತಾಗಿದೆ ಯಾರಾದರೂ ಬಂದು ಏನಾದರೂ ಹೇಳಿದ್ರೆ ಕೇಳುವಂತವರು ಇಲ್ಲ ಈಗ ಮೊದಲೆಲ್ಲ ಕಾಂಗ್ರೆಸ್ ನವರು ಹೇಳ್ತಿದ್ರೆ ತಾಂಡ ನಮ್ದು ಬಿಡ ಅಂತ ಹೋಗೋದ ಬೇಡ ಓಟ್ ಕೇಳೋದ ಬೇಡ ತಾವ ಬಂದು ಹಾಕ್ತಾರ ಗುತ್ತಿಗೆ ತಗೊಂಡೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಆದ್ರೆ ಇವತ್ತು ಯಾವ ಸಮುದಾಯವೂ ಯಾರಿಗೂ ಕೂಡ ಗುತ್ತಿಗೆ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕಂತೂ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲ ಎಲ್ಲರೂ ಜಾಗೃತ ಆಗಿದ್ದಾರೆ ಯಾರು ಅವರ ಸೇವೆಯನ್ನ ಮಾಡ್ತಾರೆ ಅವರ ಪರವಾಗಿ ನಾವಿದ್ದೇವೆ ಅನ್ನುವಂತ ಮಾತನ್ನ ಇವರು ಹೇಳ್ತಾ ಇದ್ದಾರೆ ಆದ್ರಿಂದ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾಂಡಾಭಿವೃದ್ಧಿ ನಿಗಮವನ್ನು ಮಾಡಿ ನಾವು ಮಾಡಿದ್ರಿಂದ ಬರುವಂತಹ ದಿನಗಳಲ್ಲಿ ನಮ್ಮ ಮೇಲೆ ನಾವೆಲ್ಲ ಭರವಸೆ ಇಟ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದವನ್ನು ಮಾಡಿದ್ರಿ ಆನಗಲ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಲೆ ಎದ್ದಿದೆ ಸುನಾಮಿ ಎದ್ದಿದೆ ಅದರಲ್ಲಿ ತಮ್ಮ ಪಾತ್ರ ಬಹಳ ಪ್ರಮುಖವಾಗಿದೆ ತಮ್ಮ ನಿರ್ಣಾಯಕವಾದಂತಹ ಮತಗಳಿದ್ದಾವೆ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವದ ಬೆಂಬಲವನ್ನು ಕೊಟ್ಟಿದ್ದರಿಂದ ಪೂರ್ವದಲ್ಲಿ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಶಿವರಾಜ್ ಸತ್ಯ 125,000 ಮತಗಳಿಂದ ಆಯ್ಕೆಯಾಗಿದೆ ಆದ್ರಿಂದ ನಿಮ್ಮ ಆಶೀರ್ವಾದ ಇರಲಿ ನಾನು ಇಲ್ಲೇ ಪಕ್ಕದ ಶಿಗ್ಗಾಂವಸನೂರು ಕ್ಷೇತ್ರದವರು ನಿಮ್ಮ ಅಭಿವೃದ್ಧಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕನಾಗಿ ಒಬ್ಬ ಸಹೋದರನಾಗಿ ನಿಮ್ಮ ಜೊತೆಗೆ ನಿಂತು ಆ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ ಎಲ್ಲಾ ತಾಂಡಗಳ ಸಮಗ್ರ ಅಭಿವೃದ್ಧಿಯನ್ನು ಬರುವ ದಿನಗಳಲ್ಲಿ ಮಾಡ್ತೇನೆ ಒಂದು ಕೊನೆ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಮುಂದಿನ ಒಂದೂವರೆ ವರ್ಷ ಚುನಾವಣೆ ಸಂದರ್ಭ ಬಂದಾಗ ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಹೇಳಿದ್ರಿ ಈಗ ನಮ್ಮ ಬಸವರಾಜ ನಾಯಕರು ಕೆಲವರು ಹೇಳಿದ್ದಾರೆ ಅದರಲ್ಲಿ ಇನ್ನೂ ಬೇರೆ ಇದ್ದಾವೆ ಆ ಎಲ್ಲ ನಮ್ಮ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ ನಿಮ್ಮ ಮುಂದೆ ಬಂದು ನಿಲ್ತೇವೆ ಈ ಎಲ್ಲ ಕೆಲಸವನ್ನು ಮಾಡ್ತೇವೆ ಅದರಿಂದ ಒಂದು ದೊಡ್ಡ ಪ್ರಮಾಣದ ಬೆಂಬಲ ಇವತ್ತು ನೀವು ಕೊಡಬೇಕು ಎರಡು ಮೂರು ದಿವಸ ಬಹಳ ಮುಖ್ಯ ಕಾಂಗ್ರೆಸ್ನವರು ಕತ್ತಲ ರಾತ್ರಿ ಮಾಡಕ್ ಬರ್ತಾರ ನೀವು ಅದನ್ನ ಮಾಡಕ್ ಅವಕಾಶ ಕೊಡಬೇಡಿ ಆ ಶುರು ಆಗೈತಿ ಅದಕ್ಕೆ ಅದನ್ನ ಬಂದ್ ಮಾಡ್ರಿ ನೀವು ನಿಮ್ಮ ಸ್ವಾಭಿಮಾನವನ್ನ ಅರ್ಥ ಮಾಡ್ಕೊಡ್ರಿ ಬಂಜಾರ ಸಮಾಜದ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ ನಮ್ಮ ಕೈ ಯಾವಾಗ್ಲೂ ಭೂಮಿ ನೋಡ್ತದೆ ಆಕಾಶ ಅಲ್ಲ ಕೊಡಗೈ ತೆಗೆದುಕೊಳ್ಳುವ ಕೈ ಅಲ್ಲ ಅನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ತಾವು ನಿಮ್ಮ ಹಕ್ಕನ್ನ ನಿಮ್ಮ ಪವಿತ್ರವಾದಂತಹ ಹಕ್ಕನ್ನ ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಚುನಾವಣೆಯನ್ನ ಮಾಡಬೇಕು ನಿಮ್ಮ ಮತಕ್ಕೆ ಒಂದು ಬೆಲೆ ಇದೆ ನಿಮ್ಮ ಮತಕ್ಕೆ ಆ ಗೌರವ ಇದೆ ಆ ನಿಮ್ಮ ಮತದ ಗೌರವವನ್ನು ನಾನು ಉಳಿಸ್ಕೊಂಡು ಹೋಗ್ತೇನೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮ ಮತಕ್ಕೆ ನಾನು ಹೂವನ್ನ ತರ್ತೇನೆ ಹೊರತಾಗಿ ಹುಲ್ಲನ್ನು ಅಲ್ಲ ಅನ್ನುವಂತ ಮಾತ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಪತಾಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ